ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಕೊರಿಂಥಿಗರಿಗೆ ಬರೆದ ಮೊದಲನೇ ಪತ್ರ 10:21 ವಚನದಿಂದ 26 ವಚನ ಮತ್ತು 31 ವಚನ. ನೀವು ಪ್ರಭುವಿನ ಪಾತ್ರೆಯಿಂದ ಹಾಗೂ ದೆವ್ವಗಳ ಪಾತ್ರೆಯಿಂದ ಕುಡಿಯಲಾಗದು. ಪ್ರಭುವಿನ ಪಂಕ್ತಿಯಲ್ಲಿಯೂ ಅಂತೆಯೇ ದೆವ್ವಗಳ ಪಂಕ್ತಿಯಲ್ಲಿಯೂ ಊಟ ಮಾಡಲಾಗದು. ನಾವು ಪ್ರಭುವನ್ನು ಅಸೂಯೆ ಎಬ್ಬಿಸಬಹುದೇ? ಅವರಿಗಿಂತ ನಾವು ಬಲಾಢ್ಯರೆ? ಏನನ್ನೂ ಮಾಡಲು ಸ್ವಾತಂತ್ರ್ಯವಿದೆ ಎಂದು ಹೇಳುವುದುಂಟು, ಆದರೆ ಎಲ್ಲವೂ ಪ್ರಯೋಜನಕರವಲ್ಲ. ಏನನ್ನೂ ಮಾಡಲು ಸ್ವಾತಂತ್ರ್ಯವಿದೆ ಆದರೆ ಎಲ್ಲವೂ ಅಭಿವೃದ್ಧಿಕರವಲ್ಲ. ಪ್ರತಿಯೊಬ್ಬನು ತನ್ನ ಹಿತವನ್ನು ಮಾತ್ರ ಬಯಸದೆ ಪರರ ಹಿತವನ್ನು ಬಯಸಬೇಕು. ಮನಸಾಕ್ಷಿಯನ್ನು ಕೆದಗುವ ಪ್ರಶ್ನೆಗಳಿಗೆ ಎಡೆಕೊಡದೆ ಮಾಂಸದ ಮಾರುಕಟ್ಟೆಯಲ್ಲಿ ಮಾರುವುದನ್ನು ನೀವು ತಂದು ತಿನ್ನಬಹುದು. ಏಕೆಂದರೆ ಭೂಮಂಡಲವು ಅದರಲ್ಲಿರುವ ಎಲ್ಲವೂ ಪ್ರಭುವಿನದೇ. ನೀವು ಉಂಡರೂ ಕುಡಿದರೂ ಏನು ಮಾಡಿದರೂ ಎಲ್ಲವನ್ನು ದೇವರ ಮಹಿಮೆಗಾಗಿ ಮಾಡಿರಿ. ಪ್ರಾರ್ಥನೆ. ಅತ್ಯಂತ ಮಧುರವುಳ್ಳ ಯೇಸುವೆ, ಈ ಬೆಳಗಿನ ಸಮಯದಲ್ಲಿ ನಾನು ನಿಮ್ಮ ದೈವಿಕ ಸಮ್ಮುಖದಲ್ಲಿ ಬಿದ್ದು ನಿಮ್ಮನ್ನು ನಮಸ್ಕರಿಸುತ್ತೇನೆ, ಆರಾಧಿಸುತ್ತೇನೆ. ಈ ದಿನವನ್ನು ನನಗೆ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಈ ದಿನ ನಾವು ಮಾಡುವ ಕೆಲಸದಲ್ಲಿ ರಕ್ಷಣೆಯನ್ನು ನೀಡಿದೆವು. ಮನೆ ಕಟ್ಟುವ ಕೆಲಸಕ್ಕೆ, ಕೂಲಿ ಕೆಲಸಕ್ಕೆ, ವಾಹನ ಚಾಲನೆ ಕೆಲಸಕ್ಕೆ, ಸರ್ಕಾರಿ ಕೆಲಸಕ್ಕೆ, ಅಡಿಗೆ ಕೆಲಸಕ್ಕೆ, ಮೀನು ಹಿಡಿಯುವ ಕೆಲಸಕ್ಕೆ ಹೋಗುತ್ತಾ ಇದ್ದೇವೆ. ನಾವು ಹೋಗುವಂತ ಮಾರ್ಗದಲ್ಲಿ ನಮಗೆ ರಕ್ಷಣೆ ನೀಡಿದೆವು. ಕೆಟ್ಟ ಮಾರ್ಗದಲ್ಲಿ ನಾವು ನಡೆಯದಂತೆ ನಮಗೆ ನಿಮ್ಮ ಬಲಗೈ ಹಸ್ತವು ರಕ್ಷಣೆಯಾಗಿರಲಿ. ಸದಾಕಾಲವೂ ನಿಮ್ಮ ಪ್ರೀತಿಯಲ್ಲಿ ಪ್ರಸನ್ನತೆಯಲ್ಲಿ ಜೀವಿಸಲು ನನಗೆ ಸಹಾಯ ಮಾಡಿದೆವು. ನಿಮ್ಮ ಮಕ್ಕಳಾದ ನಾವು ವಿನಯಪೂರ್ವಕವಾಗಿ ನಮ್ಮ ಕರ್ತ ಯೇಸು ಕ್ರಿಸ್ತರ ನಾಮದಲ್ಲೇ ಪ್ರಾರ್ಥಿಸುತ್ತಿದ್ದೇವೆ. ಆಮೇನ್.